ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಎತ್ತಿನ ಹೊಳೆ ಪ್ರಾಜೆಕ್ಟ್ ಬಗ್ಗೆ ಹೇಳ್ತೀನಿ. ಎತ್ತಿನ ಹೊಳೆ ಪ್ರಾಜೆಕ್ಟ್ ಏನು? ಎತ್ತಿನ ಹೊಳೆ ಪ್ರಾಜೆಕ್ಟ್ ಅಂದರೆ ನಿಮಗೆ ಸಿಂಪಲಾಗಿ ಹೇಳ್ತೀನಿ. ನಮ್ಮದು ಇಂಡಿಯಾ ಮ್ಯಾಪಲ್ಲಿ ಈ ಥರ ಇರುತ್ತೆ, ಒಂದು ಬ್ಯಾಂಗ್ಳೂರಿಗೆ ಬರುತ್ತೆ ಆ್ಯಂಡ್ ಇದು ಅರೇಬಿಯನ್ ಸೀ ಆಗುತ್ತೆ. ಹೌದಾ? ಇಲ್ಲಿಂದ ವೆಸ್ಟರ್ನ್ ಘಾಟ್ಸಿಂದ ನೀರು ಈ ಟ್ರಿಬ್ಯೂಟರಿ ವಾಟರ್ ಎಲ್ಲ ಇಲ್ಲಿ ಬಂದು ಅರೇಬಿಯನ್ ಸೀಗೆ ಜಾಯ್ನ್ ಆಗುತ್ತೆ. ಎಲ್ಲ ಅರೇಬಿಯನ್ ಸೀಗೆ ಜಾಯ್ನ್ ಆಗುತ್ತೆ ಟ್ರಿಬ್ಯೂಟರಿ ಬಂದು. ಟೋಟಲ್ ಕ್ಯಾಚ್ಮೆಂಟಲ್ಲಿ ಎಲ್ಲ ನೀರು ಬಂದು ಅರೇಬಿಯನ್ ಸೀಗೆ ಜಾಯ್ನ್ ಆಗುತ್ತೆ. ಇದು ನಮ್ಮದು ಆ್ಯಕ್ಚುಯಲ್ ಪ್ರೊಸೀಜರ್. ಇದೆಲ್ಲ ನಮ್ಮದು ನೇತ್ರಾವತಿ ಅಂತ ಹೇಳ್ತೀವಿ. ಅದು ಇಲ್ಲಿ ಸ್ಟಾರ್ಟ್ ಆಗುತ್ತೆ, ವೆಸ್ಟರ್ನ್ ಘಾಟ್ಸಿಂದ ಸ್ಟಾರ್ಟ್ ಆಗುತ್ತೆ. ಅದು ನಮ್ಮ ವೆಸ್ಟ್ ಫ್ಲೋ ಆಗುತ್ತೆ, ಅರೇಬಿಯನ್ ಸೀಗೆ ಬಂದು ಜಾಯ್ನ್ ಆಗುತ್ತೆ. ಇವರೀಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ವಾಟರ್ ನೀರನ್ನು ನಾರ್ತ್ ಡೈರೆಕ್ಷನ್ಗೆ ಮತ್ತು ಈಸ್ಟ್ಗೆ ಈ ಕೆನಲ್ ಮಾಡಿ ಸಪ್ಲೈ ಮಾಡ್ತಾರೆ ಬಯಲುಸೀಮೆಗೆ. ಅಂದರೆ ಅರಿಡ್ ರೀಜನ್ ಅಂತ ಏನು ಹೇಳ್ತಾರೆ, ರೀಜನ್ ಅಂತ ಹೇಳ್ತಾರೆ, ಅಲ್ಲಿಗೆ ನೀರು ಸಪ್ಲೈ ಮಾಡ್ತಾರೆ. ಅಂದರೆ ಕೆನಲ್ ಥ್ರೂ ಸಪ್ಲೈ ಮಾಡ್ತಾರೆ, ಈ ಥರ ಇಲ್ಲಿಂದಲೇ ಸಪ್ಲೈ ಮಾಡ್ತಾರೆ. ಈ ಥರ ಸಪ್ಲೈ ಮಾಡೋ ಪ್ಲ್ಯಾನ್ ಅವರು ಕೆನಲ್ ಥ್ರೂ. ಇದು ಇಲ್ಲಿಂದ ಏನು ಮಾಡೋದಂದರೆ, ಕೆನಲ್ ಥ್ರೂ ಇಲ್ಲಿ ಮಾಡಿ ಇಲ್ಲೇನು ಏನಾದರೂ ಚೇಂಬರ್ ಕನ್ಸ್ಟ್ರಕ್ಟ್ ಮಾಡಿ ಅಲ್ಲಿಂದ ಗ್ರಾವಿಟಿ ಅಂತ ಹೇಳ್ತಾರೆ, ಅಂದರೆ ವಾಟರನ್ನು ಗ್ರಾವಿಟಿ ಥ್ರೂ ಸಿಸ್ಟಮ್ ಮಾಡಿ ಇವರು ಹಾಸನ್ ಡಿಸ್ಟ್ರಿಕ್ಟ್ ಆ್ಯಂಡ್ ಈಸ್ಟ್ ಪ್ಲೇಸಿಗೆ ಮತ್ತು ಹಾಸನ್ ಕುದುರೆಮುಖದಲ್ಲಿ ಚೇಂಬರ್ ಕಟ್ಟಿದ ಪ್ಲ್ಯಾನ್ ಮಾಡಿ ಅಲ್ಲಿಂದಲೇ ಕನ್ಸ್ಟ್ರಕ್ಟ್ ಮಾಡಿ ವಾಟರ್ ಕನ್ಸ್ಟ್ರಕ್ಟ್ ಮಾಡಿ ಸಪ್ಲೈ ಮಾಡೋ ಪ್ಲ್ಯಾನ್. ಇದೇ ಎತ್ತಿನ ಹೊಳೆ ಪ್ರಾಜೆಕ್ಟ್.